ಅದೆಂದರೆ 20ನೇ ತಾರೀಕು ನಾನು ದುಡ್ಡು ಕೊಟ್ಟು ಕರ್ಕೊಂಬರೋದಿಲ್ಲ ಬಸ್ನಲ್ಲಿ ಬರ್ತಾರೆ. ಈ ಪಕ್ಷ ಉಳಿಸ್ಬೇಕು ಅಂದ್ರು ಸಾವಿರಾರು ಜನ ಇದ್ದಾರೆ. ಪ್ಯಾಲೇಸ್ ಗ್ರೌಂಡ್ಸಲ್ಲೇ ಸಭೆ ಮಾಡಿ ಅಲ್ಲಿ ತೀರ್ಮಾನ ಮಾಡ್ತೀವಿ ಯಾವ್ಯಾವ ಕಾರ್ಯ ಹೇಗೇಗೆ ಮಾಡಬೇಕು. ನಮ್ಮ ಶಾಸಕರಿಗೆ ಪ್ರತಿಯೊಬ್ಬರು ಜಿಲ್ಲಾವಾರು ನಾಯಕತ್ವವನ್ನು ಹಂಚಿ ನಮ್ಮ ಮುಂದಿನ ಹೋರಾಟದ ಕಾರ್ಯಕ್ರಮಗಳನ್ನು ರೂಪಿಸ್ತೇವೆ. ಈ ಕಾರ್ಯಕ್ರಮಗಳ ಜೊತೆ ನಾನು ಸಹಕರಿಸಿ ಕೆಲಸ ಮಾಡೋದ್ರ ಜೊತೆಗೆ ಪಾರ್ಲಿಮೆಂಟು ನನ್ನ ಜವಾಬ್ದಾರಿ ಬಿಡಲ್ಲ. ಶನಿವಾರ ಭಾನುವಾರ 2 ದಿನ ರಜೆ ಇದೆ. ಒಂದು ತಿಂಗಳು ಪಾರ್ಲಿಮೆಂಟ್ ನಾನು ಬರ್ತೇನೆ. ಕನಿಷ್ಠ 2 ಜಿಲ್ಲೆಗಳಲ್ಲಾದರೂ ಒಂದೊಂದು ಕಾರ್ಯಕ್ರಮ ಮಾಡಿ 21ನೇ ತಾರೀಕಿಗೆ ನಾವು ಸೇರಿಸ್ತೀವಿ. ಅಲ್ಲಿ ಅವರು ಯಾವ್ಯಾವ ಜಿಲ್ಲೆಗೆ ನಾವು ಕಾರ್ಯಕ್ರಮ ಮಾಡೋಕ್ಕೆ ಸಿದ್ಧವಾಗಿದ್ದೀರಿ ಬರಬೇಕು ಅಂತ ನನಗೆ ಹೇಳ್ತಾರೋ ಈ ಸಾಮೂಹಿಕವಾಗಿ ತೆಗೆದುಕೊಳ್ತಕ್ಕಂಥ ಕಾರ್ಯಕ್ರಮದ ಜೊತೆಗೆ ನಾನು ಒಂದೊಂದು ತಿಂಗಳಲ್ಲಿ 2 ಜಿಲ್ಲೆ ಪಾರ್ಲಿಮೆಂಟ್ ಜೊತೆಗೆ ಮುಗಿಸ್ತೀನಿ. ನಾನೇನು ಯಾರನ್ನು ಅಟ್ಯಾಕ್ ಮಾಡಬೇಕಾಗಿಲ್ಲ. ನಾನು ಮಾಡಿರೋದು ಹೇಳಿಕೊಂಡು ಏಕೆಂದರೆ ನಾನು ಲೋಕಸಭೆಗೆ ಹೋದದ್ದಷ್ಟು ಬೇರೆ ವಿಷಯ ಯಾಕಾಯಿತು ಏನಾಯಿತು ಅಂತ. ಆದರೆ ನಾನು ಪ್ರಧಾನಮಂತ್ರಿ ಆದಾಗ ನಮ್ಮದೇ ಸರ್ಕಾರ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳು ಡೆಪ್ಟಿ CM ಜಯಂತ್ ಪಟೇಲ್ CM 3 ವರ್ಷ ರಾಜ್ಯ ಆಡಿದ 16 ಲೋಕಸಭೆ ಗೆದ್ದಿದ್ದರು. ನಾವು 1ಕ್ಕೆ ಬಂದೆ ಆಮೇಲೆ ಮಂಡ್ಯ ಹಾಸನ 2. ಈ ರಾಜ್ಯದಲ್ಲಿ ತುಳಿತಕ್ಕೆ ಒಳಪಟ್ಟಿರತಕ್ಕಂಥ ಪ್ರತಿಯೊಂದು ಸಮಾಜ ಗುರುತಿಸಿದ್ವಿ. ಈದ್ಗಾ ಮೈದಾನದ ಬಗ್ಗೆ ಹೆಸರಿದ್ವಿ, ಹೆಣ್ಮಕ್ಳು ರಿಸರ್ವೇಶನ್, ಮುಸ್ಲಿಂ ರಿಸರ್ವೇಶನ್ ಕೊಟ್ವಿ, ನಾಯಕ್ ಸಮಾಜದ ರಿಸರ್ವೇಶನ್ ತಂದ್ವಿ. ಈ ಒಂದು ಶಕ್ತಿಯಿಂದ 16 ಸೀಟ್ ಏನು ಬಂತು ನಮ್ಮ ರಾಜ್ಯದಲ್ಲಿ. ನಮ್ಮೂರೇ 3 ವರ್ಷ ರಾಜ್ಯ ಆಡ್ತಾರೆ.